ವಿಧಾನಸಭೆ ಚುನಾವಣೆ ಬೆನ್ನಲ್ಲೇ ಜಂಪಿಂಗ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಇಂದು ಜೆಡಿಎಸ್ ತೊರೆದು ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ. ಶಿವಲಿಂಗೇಗೌಡ ಜೊತೆ ಎನ್ ವೈ ಗೋಪಾಲಕೃಷ್ಣ ಸಹ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಲಿರುವಂತಹ ಗೋಪಾಲಕೃಷ್ಣ ಅವರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ. ಇಬ್ಬರು ಶಾಸಕರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಈಗಾಗಲೇ ಶಿವಲಿಂಗೇಗೌಡರು ನೀಡಿದ್ದಾರೆ. ಪಕ್ಷದ ಸದಸ್ಯತ್ವ ಸ್ಥಾನಕ್ಕೂ ಶಿವಲಿಂಗೇಗೌಡರಿಂದ ರಾಜೀನಾಮೆಯನ್ನ ನೀಡಲಾಗಿದೆ. ಇವತ್ತು ಅವರು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅರಸೀಕೆರೆ ಜೆಡಿಎಸ್ ಶಾಸಕ ಜೆಡಿಎಸ್ ಇಂದ ಮೂರು ಸಲ ಗೆದ್ದಿದ್ರು ಅವರು, ಆದರೆ ಜೆಡಿಎಸ್ ಪಕ್ಷವನ್ನ ತೊರೆದು ಇದೀಗ ಕೈ ಹಿಡಿಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಿನ್ನೆ ಅವರ 300 ಜನ ಬೆಂಬಲಿಗರೊಂದಿಗೆ ಕಾಗೇರಿ ಅವರ ಕಚೇರಿಗೆ ತೆರಳಿ ಸ್ಪೀಕರ್ ಅವರ ಕಚೇರಿಗೆ ತೆರಳಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ರು. ಸೊ ಇವತ್ತು ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ಇನ್ನು ಕೂಡ್ಲಗಿಯ ಬಿಜೆಪಿ ಶಾಸಕರು ಗೋಪಾಲಕೃಷ್ಣ ಅವರು ಕೂಡ ಬಿಜೆಪಿ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಳ್ತಾ ಇದ್ದಾರಂತೆ. ಮೊಳಕಾಲ್ಮೂರಿಂದ ಇವರು ಟಿಕೆಟ್ ಕೇಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇವರ ಮಧ್ಯೆ ಹಾಗೂ ಕಾಂಗ್ರೆಸ್ ನ ಹಿರಿಯ ನಾಯಕರ ಮಧ್ಯೆ ಏನೆಲ್ಲ ಮಾತುಕತೆ ಆಗಿದೆ ಅನ್ನೋದು ಕೂಡ ಸದ್ಯಕ್ಕಿರುವಂತ ಕುತೂಹಲ. ಇವಯನ್ ಗೋಪಾಲ ಕೃಷ್ಣ ಅವರು ಜೊತೆಗೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಬೇರೆಯದೇ ಸ್ಟ್ರಾಟಜಿಯನ್ನ ಮಾಡ್ತಾ ಇತ್ತು. ಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚೆಚ್ಚು ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಶಾಸಕರನ್ನ ಅಲ್ಲಿರುವಂತ ನಾಯಕರನ್ನ ಮುಖಂಡರನ್ನ ಪಕ್ಷಕ್ಕೆ ಸೆಳಿಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ನೋಡಿದ್ರೆ ಲಾಭ ಅತಿ ಹೆಚ್ಚು ಇತ್ತೀಚೆಗೆ ಆಗ್ತಾ ಇರುವಂತ ಬೆಳವಣಿಗೆಯನ್ನ ನೋಡಿದ್ರೆ ಕಾಂಗ್ರೆಸ್ ಪಡಿತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಜನ ಜೆಡಿಎಸ್ ಶಾಸಕರು ಜೆಡಿಎಸ್ ಅನ್ನ ತೊರೆದು ಗುಬ್ಬಿ ಶ್ರೀನಿವಾಸ್ ಆಗಿರಬಹುದು, ಕೋಲಾರ ಶ್ರೀನಿವಾಸ್ ಆಗಿರಬಹುದು, ಇಲ್ಲಿ ಶಿವಲಿಂಗೇಗೌಡರ ಆಗಿರಬಹುದು, ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಜೆಪಿ ಶಾಸಕ ಕೂಡ ಬಿಜೆಪಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇದೀಗ ಕಾಂಗ್ರೆಸ್ ಸೇರ್ಪಡೆ ಆಗಲಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ಜಂಪಿಂಗ್ ಪಾಲಿಟಿಕ್ಸ್ ಕೂಡ ಜೋರಾಗಿ ನಡೀತಾ ಇದೆ. ಇದರಲ್ಲಿ ಎಲ್ಲೋ ಹೆಚ್ಚು ಲಾಭ ಕಾಂಗ್ರೆಸ್ಗೆ ಆಗುವ ತರ ಕಾಣಿಸ್ತಾ ಇದೆ. ಸೊ ಇವತ್ತು ಶಿವಲಿಂಗೇಗೌಡ ಹಾಗೂ ಗೋಪಾಲಕೃಷ್ಣ ಅವರು ಕಾಂಗ್ರೆಸ್ ಸೇರ್ಪಡೆಗೊಳ್ತಾರಂತೆ, ಈ ಬಗ್ಗೆ ಏನ್ ಮಾಹಿತಿ ಇದೆ? ಸಭಾ ಬಹಳ ಮುಖ್ಯವಾಗಿ ಚುನಾವಣೆಗೆ ಕೇವಲ 1 ತಿಂಗಳು ಮಾತ್ರ ಬಾಕಿ ಇರುವಂತದ್ದು. ಹಾಗಾಗಿ ಈಗ ಪಕ್ಷಾಂತರ ಪರ್ವ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಕೂಡಲಿ ಬಿಜೆಪಿ ಶಾಸಕ ವೈಎನ್ ಗೋಪಾಲಕೃಷ್ಣ ಮತ್ತೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಇಬ್ರು ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದೆ. ಮೊಳಕಾಲ್ಮೂರು ಕ್ಷೇತ್ರದ ಮೇಲೆ ಮೊಳಕಾಲ್ಮೂರು ಕ್ಷೇತ್ರದ ಮೇಲೆ ಕಂಡಿಟ್ಟಿರುವಂತಹ ಗೋಪಾಲಕೃಷ್ಣ ಅವರು ಮತ್ತೆ ಅರಸೀಕೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿವಲಿಂಗೇಗೌಡರು ಕೂಡ ಕಣಕ್ಕಿಳಿಯುವುದು ಬಹುತೇಕ ಖಚಿತ ಎನ್ನುವಂತಹ ಮಾತುಗಳು ಕೇಳಿಬರ್ತವೆ. ಇವತ್ತು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಈ ಇಬ್ಬರು ಶಾಸಕರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಿರುವಂತದ್ದು. ಸಭಾ, ಧನ್ಯವಾದ ಹರೀಶ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.